ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಮುಂದಿನ ಸರಣಿ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್, ಮೊದಲು ಟೆಸ್ಟ್ ಮ್ಯಾಚ್ನ ಆಡ್ತಾರೆ, ಅದಾದ ನಂತರ ಓಡಿಐ ಪಂದ್ಯಗಳನ್ನು ಆಡ್ತಾರೆ. ಇದೀಗ ಫಸ್ಟ್ ಓಡಿಐ ಮ್ಯಾಚ್ಗೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಲೆವೆನ್ ಹೇಗಿರಲಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಭಾರತ ತಂಡ ಆವಾಗಲೇ ಅನೌನ್ಸ್ ಆಗಿದೆ, ರೀಸೆಂಟ್ ವಿಡಿಯೋ ಚೆಕ್ಔಟ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ನಮ್ಮ ಓಡಿಐ ತಂಡ ಏನು, ನಮ್ಮ ಟೆಸ್ಟ್ ತಂಡ ಏನು ಅಂತ. ಟಿ ಟ್ವೆಂಟಿ ತಂಡ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ, ಅದಕ್ಕೆ ಟೈಮ್ ಇದೆ ಅಂತ ಲೇಟಾಗಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಇದೀಗ ನಾವು ಫಸ್ಟ್ ಮ್ಯಾಚು ವೆಸ್ಟ್ ಇಂಡೀಸ್ ವಿರುದ್ಧ ಓಡಿಐ ಪಂದ್ಯವನ್ನು ಆಡ್ತಾ ಇದ್ದೀರಿ. ಇದಕ್ಕೆ ಪ್ಲೇಯಿಂಗ್ ಲೆವೆನ್ ನೋಡೋದಾದರೆ, ಓಪನಿಂಗು ನಮ್ಮ ನಾಯಕ ರೋಹಿತ್ ಶರ್ಮಾ ಮತ್ತು ಗಿಲ್ ಓಪನಿಂಗ್ ಬರ್ತಾರೆ. ನಂಬರ್ ತ್ರೀ ಎಂದಿನಂತೆ ಕಿಂಗ್ ವಿರಾಟ್ ಕೊಹ್ಲಿ ಇದ್ದೇ ಇರ್ತಾರೆ. ನಂಬರ್ ಫೋರ್ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ಇರ್ತಾರೆ. ನಂಬರ್ ಫೈಯಲ್ಲಿ ಹಾರ್ದಿಕ್ ಪಾಂಡ್ಯ ಬರ್ತಾರೆ, ಸೂಪರ್ ಆದಂಥ ಪ್ಲೇಯರ್ ಹಾರ್ದಿಕ್ ಪಾಂಡ್ಯ. ನಂಬರ್ ಸಿಕ್ಸಲ್ಲಿ ರವೀಂದ್ರ ಜಡೇಜಾ ಬರ್ತಾರೆ ಅಂತ ಹೇಳ್ಬೋದು. ನಂಬರ್ ಸೆವೆನಲ್ಲಿ ಅಕ್ಸರ್ ಪಟೇಲ್ ಬರ್ತಾರೆ. ಅದಾದ ನಂತರ ಬರೋದೆಲ್ಲ ಬೌಲರ್ಸ್ಗಳು ಯೂಸಿ ಚಹಲ್, ಮೊಹಮ್ಮದ್ ಸಿರಾಜ್, ಉಮ್ರಾನ್ ಮಲ್ಲಿಕ್ ಮತ್ತು ಮುಕೇಶ್ ಕುಮಾರ್. ಇಲ್ಲಿ ಬೌಲಿಂಗ್ ಆಪ್ಷನ್ಸ್ ಕೂಡ ಇದೆ, ಬ್ಯಾಟಿಂಗ್ ಆಪ್ಷನ್ಸ್ ಕೂಡ ಇದೆ. ಇನ್ನೂ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಬೇಕಾಗಿದ್ದರೆ ಉಮ್ರಾನ್ ಮಲ್ಲಿಕ್ ಅವರ ಜಾಗದಲ್ಲಿ ನೀವು ಸೂರ್ಯಕುಮಾರ್ ಯಾದವ್ ಅವರನ್ನು ಕರ್ಕೊಂಡ್ಬರ್ಬೋದು. ವೆಸ್ಟ್ ಇಂಡೀಸ್ ವಿರುದ್ಧ ಬೌಲಿಂಗ್ ಬಲಿಷ್ಠವಾಗಿರ್ಬೇಕಾ, ಬ್ಯಾಟಿಂಗ್ ಬಲಿಷ್ಠವಾಗಿರ್ಬೇಕಾ ಅಂದರೆ ಎರಡೂ ಕೂಡ ಬಲಿಷ್ಠವಾಗಿರಬೇಕು. ಇದರಲ್ಲಿ ಬೌಲರ್ಸ್ಗಳು ಇದ್ದಾರೆ, ಬ್ಯಾಟ್ಸ್ಮನ್ಗಳು ಕೂಡ ಇದ್ದಾರೆ. ಸೆವೆನ್ ಬ್ಯಾಟ್ಸ್ಮನ್ಸು ಎನಫ್ ಅಂತ ಹೇಳ್ಬೋದು ವೆಸ್ಟ್ ಇಂಡೀಸ್ ತಂಡವನ್ನು ಸೋಲಿಸೋದಕ್ಕೆ. ಇದು ಫಸ್ಟ್ ಓಡಿಐ ಪ್ಲೇಯಿಂಗ್ ಲೆವೆನ್ ಆಗಿರುತ್ತೆ ವೆಸ್ಟ್ ಇಂಡೀಸ್ ವಿರುದ್ಧ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.